ಇನ್ನು ಈ ಮಧ್ಯೆ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಪ್ರಜ್ವಲ್ ವಿಡಿಯೋ ಹಂಚಿದಂತಹ ವ್ಯಕ್ತಿ ನವೀನ್ ಗೌಡಗೂ ಈಗ ಸಂಕಷ್ಟ. ಹಾಸನ ಜಿಲ್ಲೆಯ ನೆಲ್ಕೆ ಗ್ರಾಮದ ನವೀನ್ ಗೌಡಗೂ ಕೂಡ ಈಗ ಎಸ್ಐಟಿ ಶಾಕ್. ನವೀನ್ ಗೌಡ ಕೇಸ್ ಕೂಡ ಎಸ್ಐಟಿಗೆ ವರ್ಗಾವಣೆ ಆಗ್ತಾ ಇದ್ದು ವಿಡಿಯೋವನ್ನ ಪೆನ್ ಡ್ರೈವ್ ಮೂಲಕ ಹಂಚಿರುವಂತಹ ಆರೋಪ ನವೀನ್ ಗೌಡ ವಿರುದ್ಧ ಇದೆ. ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ನವೀನ್ ಗೌಡ ವಿರುದ್ಧ ದೂರು ಕೊಟ್ಟಿದ್ದಾರೆ. ಹಾಸನ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ನವೀನ್ ಗೌಡ ವಿರುದ್ಧ ಕಾನೂನು ಕ್ರಮಕ್ಕೆ ನೀಡಿದ್ದಂತಹ ದೂರದು. ಹೀಗಾಗಿ ಒಂದು ಪ್ರಜ್ವಲ್ ವಿರುದ್ಧ ಕೊಟ್ಟಂತಹ ದೂರು, ಮತ್ತೊಂದು ಆ ವಿಡಿಯೋವನ್ನ ಹಂಚಿದಂತಹ ನವೀನ್ ಗೌಡ ವಿರುದ್ಧ ಕೊಟ್ಟಂತಹ ದೂರು, ಎರಡೂ ಪ್ರಕರಣಗಳ ತನಿಖೆಯನ್ನ ಎಸ್ಐಟಿ ಟೀಮ್ ನಡೆಸಲಿದ್ದು. ಪೂರ್ಣಚಂದ್ರ ತೇಜಸ್ವಿ ಜೆಡಿಎಸ್ ಕಾರ್ಯಕರ್ತ, ಅವರು ನವೀನ್ ಗೌಡ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ದೂರು ಕೊಟ್ಟಿದ್ದಾರೆ. ನವೀನ್ ಗೌಡ ವಿರುದ್ಧ ಕೇಳಿಬಂದಿರುವಂತಹ ದೂರೇನು, ಈ ವಿಡಿಯೋವನ್ನು ಈ ಪೆನ್ ಡ್ರೈವ್ ಅನ್ನ ಎಲ್ಲೆಡೆ ಹಂಚಿದ್ದಾರೆ ಅನ್ನುವಂತಹ ಆರೋಪ ಈಗ ನವೀನ್ ಗೌಡ ಮೇಲಿರುವಂತಹ ಹಿನ್ನೆಲೆಯಲ್ಲಿ ನವೀನ್ ಗೌಡಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಎರಡೂ ಪ್ರಕರಣಗಳ ತನಿಖೆಯನ್ನ ಈಗ ಎಸ್ಐಟಿ ತಂಡ ನಡೆಸಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.